ಎಲ್ರಿಗೂ ನಮಸ್ಕಾರ ಚಾನೆಲ್ಗೆ ಸ್ವಾಗತ ನಾನು ಡಾಕ್ಟರ್ ಓಂ ಪ್ರಕಾಶ್ ಇಂದಿನ ಈ ವಿಡಿಯೋ ಅಂದರೆ ಜನವರಿ 3ನೇ ತಾರೀಕಿನ ದಿನದಂದು ಒಮೈಕ್ರಾನ್ನ ಸ್ಥಿತಿ ಏನಾಗಿದೆ ಒಟ್ಟಾರೆ ಬೇರೆ ದೇಶಗಳಲ್ಲೂ ಈಗಿನ ಸ್ಥಿತಿ ಮತ್ತು ಭಾರತದ ಈಗಿನ ಸ್ಥಿತಿ ಮತ್ತು ಮುಂದೆ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಒಂದು ಒಟ್ಟಾರೆ ಒಂದು ದೃಷ್ಟಿಕೋನವನ್ನು ಕೊಡೋಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಈಗ ನವೆಂಬರ್ 15 ಸುಮಾರಿಗೆ ಈ ಒಮೈಕ್ರಾನ್ ಅನ್ನೋ ಹೊಸ ವೇರಿಯಂಟ್ ಸೌತ್ ಆಫ್ರಿಕಾದಲ್ಲಿ ಹುಟ್ಟಿಕೊಳ್ತಾ ಬಂತು ನಂತರ ನವೆಂಬರ್ 26ಕ್ಕೆ ಈ ಒಮೈಕ್ರಾನ್ ಅನ್ನೋ ಹೊಸ ವೇರಿಯಂಟ್ ಬಂದಿದೆ ಅಂತೇಳಿ ಹೇಳಲಾಯಿತು ಅಲ್ಲಿಂದ ಸೌತ್ ಆಫ್ರಿಕಾದಲ್ಲಿ ಹೊಸ ಒಂದು ಅಲೆ ಕಾಣಿಸ್ಕೊಂತು ಸೌತ್ ಆಫ್ರಿಕಾದಲ್ಲಿ ಈಗಾಗಲೇ ಕೋವಿಡ್ನ 3 ಅಲೆಗಳು ಬಂದು ಹೋಗಿತ್ತು ಸೆಟ್ಲ್ ಆಗ್ತಾ ಇತ್ತು ಇಂಥ ಸ್ಥಿತಿಯಲ್ಲಿ ಒಮೈಕ್ರಾನ್ನ ಹೊಸ ವೇರಿಯಂಟಿಂದ ಹೊಸ ಒಂದು ಅಲೆ ನವೆಂಬರ್ ಕೊನೆಯ ಟೈಮಲ್ಲಿ ಸ್ಟಾರ್ಟ್ ಆಯಿತು ಅದು ಸ್ಟಾರ್ಟ್ ಆಗಿ ಸಡನ್ನಾಗಿ ಕೇಸಸ್ ಹೆಚ್ಚಾಯಿತು ಅಷ್ಟೇ ಫಾಸ್ಟಾಗಿ ಅಷ್ಟೇ ಶಾರ್ಪಾಗಿ ಕೇಸಸ್ ಒಂದೇ ತಿಂಗಳಲ್ಲಿ ಕಡಿಮೆ ಆಗಿ ಈಗ ನಾರ್ಮಲ್ ಸ್ಥಿತಿಗೆ ಬರ್ತಾ ಇದೆ ಸೌತ್ ಆಫ್ರಿಕಾದಲ್ಲಿ ಸೊ ಇದರ ಪರಿಣಾಮ ಏನಾಯಿತು ಈ ಯಾವುದೇ ಒಂದು ಪ್ಯಾಂಡೆಮಿಕ್ ಅಥವಾ ಎಂಡೆಮಿಕ್ ಯಾವುದೇ ಒಂದು ಡಿಸೀಸ್ ಈ ಥರ ಹರಡ್ತಾ ಇರುವಾಗ ನಮ್ಮ ಮುಖ್ಯ ಒಂದು ಕನ್ಸರ್ನ್ ಮುಖ್ಯ ಒಂದು ಪಾಯಿಂಟ್ ಏನಾಗಿರುತ್ತೆ ಅಂದರೆ ಇದರಿಂದ ಎಷ್ಟು ಜನರಿಗೆ ಹಾಸ್ಪಿಟಲ್ ಅಡ್ಮಿಷನ್ ಬೇಕಾಗ್ಬೋದು ಅಥವಾ ಮರಣ ಹೊಂದ್ಬೋದು ಇದು ತುಂಬ ಮುಖ್ಯವಾಗಿರುತ್ತೆ ಉದಾಹರಣೆಗೆ ಈ ಅನೇಕ ರೋಗಗಳು ಬಂದು ಹೋಗುತ್ತೆ ಉದಾಹರಣೆಗೆ ಚಿಕನ್ ಪಾಕ್ಸ್ ಆಗಲಿ ಕಣ್ಣಿನ ವೈರಲ್ ಕಂಜಂಕ್ಟಿವೈಟಿಸ್ ಕೂಡ ಇದೇ ರೀತಿ ಜನರಿಗೆ ಬರ್ತಾ ಇರುತ್ತೆ ಊರಲ್ಲೆಲ್ಲ ಹರಡ್ಕೊಳ್ಳುತ್ತೆ ಆದರೆ ನಮಗೆ ಇದ್ರ ಬಗ್ಗೆ ಏನು ಹೆದರಿಕೆ ಆಗಲ್ಲ ಯಾಕೆಂದರೆ ಇದರಿಂದ ಯಾವುದು ಸಾವು ನೋವುಗಳು ಸಂಭವಿಸೋದಿಲ್ಲ ಸೊ ಈ ಕೋವಿಡಲ್ಲಿ ಎಷ್ಟು ಜನರಿಗೆ ಹರಡುತ್ತೆ ಅನ್ನೋದಕ್ಕಿಂತಲೂ ಇದರಿಂದ ಎಷ್ಟು ಜನರು ಹಾಸ್ಪಿಟ್ಲ್ ಅಡ್ಮಿಷನ್ ಆಗ್ತಾ ಇದ್ದಾರೆ ಇದರಿಂದ ಎಷ್ಟು ಜನರು ಮರಣ ಹೊಂದ್ತಾ ಇದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಸೊ ಈಗಿನ ಈ ಒಮೈಕ್ರಾನ್ ಕೇಸಲ್ಲಿ ಈ ವಿಷಯದಲ್ಲಿ ಅಂದರೆ ಎಷ್ಟು ಜನರು ಹಾಸ್ಪಿಟ್ಲ್ ಅಡ್ಮಿಟ್ ಆಗ್ತಾ ಇದ್ದಾರೆ ಮತ್ತು ಎಷ್ಟು ಜನರು ಇದರಿಂದ ಮರಣ ಹೊಂದ್ತಾ ಇದ್ದಾರೆ ಅನ್ನೋದು ತುಂಬ ಮುಖ್ಯವಾಗಿ ಫೋಕಸ್ ಮಾಡಬೇಕಾಗಿರುವಂಥ ವಿಷಯ ಈ ಸೌತ್ ಆಫ್ರಿಕಾದ ಸ್ಲೈಡಲ್ಲಿ ಈಗಾಗಲೇ 3 ಅಲೆಗಳು ಬಂದು ಹೋಗಿತ್ತು ಸೆಟ್ಲ್ ಆಗಿತ್ತು ನಂತರ ನವೆಂಬರ್ ಎಂಡಿಗೆ ಇದು ಸೌತ್ ಆಫ್ರಿಕಾದಲ್ಲಿ ಶಾರ್ಪ್ ರೈಸ್ ಆಫ್ ಕೇಸಸ್ ಕಳೆದ 3 ಅಲೆಗಿಂತಲೂ ಹೆಚ್ಚು ನಂಬರ್ಸ್ ರೈಸ್ ಆಯಿತು ಕೆಲವೇ ವಾರದಲ್ಲಿ ಮತ್ತು ಅದೇ ರೀತಿ ಕೆಳಗಡೆ ಬಂತು ಈ ಮುಂದಿನ ಸ್ಲೈಡಲ್ಲಿ ಇನ್ನೂ ಕ್ಲಿಯರ್ ಆಗಿ ಕಾಣ್ಬೋದು 3ನೇ ಅಲೆಯಲ್ಲಿ ಸಂಪೂರ್ಣವಾಗಿ ನಾರ್ಮಲ್ ಆಗಿತ್ತು ನಂತರ 4ನೇ ಅಲೆ ಒಮೈಕ್ರಾನ್ನ ಅಲೆಯಾಗಿ ಶಾರ್ಪ್ ರೈಸ್ ಆ್ಯಂಡ್ ಶಾರ್ಪ್ ಡೌನ್ ಆಗಿ ಈಗ ಕೆಳಗಡೆ ಬರ್ತಾ ಇದೆ ಒಮೈಕ್ರಾನ್ನ ಕೇಸ್ ನಂಬರ್ಸ್ ಸೌತ್ ಆಫ್ರಿಕಾದಲ್ಲಿ ಒಮೈಕ್ರಾನ್ ಕೇಸ್ಗಳು ಕೆಳಗಡೆ ಹೋಗ್ತಾ ಇರುವಂತೆಯೇ ಇದು ಬೇರೆ ಎಲ್ಲ ದೇಶಗಳಿಗೆ ಹರಡ್ಕೊಳ್ತು ಮುಖ್ಯವಾಗಿ ಇಲ್ಲಿ ನಾನು ಒಂದು ಯುನೈಟೆಡ್ ಕಿಂಗ್ಡಮ್ ಅಂದರೆ ಯು ಕೆದಲ್ಲಿ ಏನಾಗ್ತಾ ಇದೆ ಅಂತ ತೋರಿಸ್ತಾ ಇದ್ದೇನೆ ಇಲ್ಲಿ ಯು ಕೆದಲ್ಲೂ ಶಾರ್ಪ್ ರೈಸ್ ಆಫ್ ಕೇಸಸ್ ಈ ಕಳೆದ ತಿಂಗಳ ಡಿಸೆಂಬರಲ್ಲಿ ಸ್ಟಾರ್ಟ್ ಆಯಿತು ಅಂದರೆ ಇಲ್ಲೂ ಒಮೈಕ್ರಾನ್ ಹರಡ್ಕೊಳ್ತು ಹೊಸ ಡೆಲ್ಟಾ ವೇರಿಯಂಟನ್ನು ರಿಪ್ಲೇಸ್ ಮಾಡಿ ಇಲ್ಲಿ ಒಮೈಕ್ರಾನ್ ಬಂದು ಕೇಸಸ್ ತುಂಬ ಶಾರ್ಪಾಗಿ ಮೇಲೆ ಹೋಯಿತು ಅದೇ ರೀತಿ ಅದರ ನಂತರ ಸೇಮ್ ಟ್ರೆಂಡ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ನಂತರ ಕೆನಡಾದಲ್ಲೂ ಇದೇ ಟ್ರೆಂಡನ್ನು ನೋಡ್ತಾ ಇದ್ದೀವಿ ಅದೇ ಸೇಮ್ ಟೈಮಲ್ಲಿ ಸೌತ್ ಆಫ್ರಿಕಾದಲ್ಲಿ ಕೇಸು ಕಡಿಮೆ ಆಗೋಕ್ಕೆ ಶುರುವಾಯಿತು ಆ್ಯಕ್ಚುಲಿ ಇದರಲ್ಲಿ ಇಷ್ಟು ಶಾರ್ಪಾಗಿ ಮೇಲಿರೋಕ್ಕೂ ಮತ್ತು ಇಷ್ಟು ಶಾರ್ಪಾಗಿ ಕೆಳಗೆ ಇಳಿಯೋಕ್ಕೆ ಮೇನ್ ಕಾರಣ ಒಂದು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಇರುತ್ತೆ ಇನ್ಕ್ಯುಬೇಷನ್ ಪೀರಿಯಡು ಅಂತಂದರೆ ನಮಗೆ ಎಕ್ಸ್ಪೋಸ್ ಆದ ತಕ್ಷಣ ಒಬ್ಬರಿಂದ ಒಬ್ಬರಿಗೆ ಹರಡಿದ ತಕ್ಷಣ ಈ ಎರಡನೇ ಮನುಷ್ಯನಿಗೆ ಎಷ್ಟು ಬೇಗ ಆ ಡಿಸೀಸ್ ಸ್ಟಾರ್ಟ್ ಆಗುತ್ತೆ ಮತ್ತು ಎಷ್ಟು ಬೇಗ ಅದು ರಿಸಾಲ್ವ್ ಆಗುತ್ತೆ ಎಷ್ಟು ಬೇಗ ಅದು ನಾರ್ಮಲ್ ಆಗುತ್ತೆ ಈ ಒಂದು ಡ್ಯೂರೇಷನ್ ಏನಿತ್ತು ಡೆಲ್ಟಾ ವೇರಿಯಂಟಲ್ಲಿ 5ರಿಂದ 7 ದಿನಗಳಲ್ಲಿ ಒಬ್ಬ ಮನುಷ್ಯನಿಂದ ಮತ್ತೊಬ್ಬ ಮನುಷ್ಯನಿಗೆ ಅದು ಡಿಸೀಸ್ ಸ್ಟಾರ್ಟ್ ಆಗ್ತಿತ್ತು ನಂತರ ಅದು ರಿಸಾಲ್ವ್ ಆಗೋಕ್ಕೆ ಹೆಚ್ಚು ಕಡಿಮೆ 2 ವಾರ ಅಥವಾ 3 ವಾರಗಳು ಹಿಡಿತಿತ್ತು ಆದರೆ ಈ ಒಮೈಕ್ರಾನ್ ಕೇಸಲ್ಲಿ ಈ ಥರ ಆಗ್ತಾ ಇಲ್ಲ ಒಮೈಕ್ರಾನ್ ಕೇಸಲ್ಲಿ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡಿದ ತಕ್ಷಣ ಅವರಿಗೆ ಡಿಸೀಸ್ ಸ್ಟಾರ್ಟ್ ಆಗೋಕ್ಕೆ ಕೇವಲ 2 ದಿನ ಹಿಡಿತಾ ಇದೆ ನಂತರ ಅದು ರಿಸಾಲ್ವ್ ಆಗೋಕ್ಕೂ 1 ವಾರದೊಳಗೆ ರಿಸಾಲ್ವ್ ಆಗ್ತಾ ಇದೆ ಅಂದರೆ ಅದು ಡಿಸೀಸ್ ಕಂಪ್ಲೀಟ್ ರೆಸೊಲ್ಯೂಷನ್ ಆಗ್ತಾ ಇದೆ ಸೊ ಹೀಗಿರುವಾಗ ಸ್ಪ್ರೆಡ್ ತುಂಬ ಫಾಸ್ಟ್ ಆಗುತ್ತೆ ಅದೇ ರೀತಿ ಡೌನ್ ಕೂಡ ಫಾಸ್ಟ್ ಆಗುತ್ತೆ ಆ ಹೊಸ ಅಲೆ ಏನು ಒಮೈಕ್ರಾನ್ನ ಅಲೆ ಏನಿರುತ್ತೆ ಅಷ್ಟು ಫಾಸ್ಟ್ ಶಾರ್ಪ್ ರೈಸ್ ಮತ್ತು ಶಾರ್ಪ್ ಡೌನ್ ಕೂಡ ಆಗುತ್ತೆ ಅದು ಪೀಕ್ ಆಗೋಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಅನ್ನೋದು ಆ ಕಂಟ್ರಿಯ ಪಾಪ್ಯುಲೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ಪಾಪ್ಯುಲೇಷನ್ ಹೆಚ್ಚಾದರೆ ಪೀಕ್
ಸ್ವಲ್ಪ ಲೇಟ್ ಆಗ್ಬೋದು, ಪಾಪ್ಯುಲೇಷನ್ ಕಡಿಮೆ ಇದ್ದರೆ ಬೇಗನೆ ಪೀಕ್ ಆಗುತ್ತೆ, ಅಷ್ಟು ಬೇಗನೆ ಕೆಲವೇ ದಿನಗಳಲ್ಲಿ ಮತ್ತು ಕೇಸಸ್ ಡೌನ್ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಸೊ ಒಮಿಕ್ರಾನ್ ಕೇಸಲ್ಲಿ ಇದೇ ಆಗ್ತಾ ಇರೋದು. ಒಮಿಕ್ರಾನಿಂದ ಎಷ್ಟು ಕೇಸಸ್ ಹಾಸ್ಪಿಟಲ್ ಅಡ್ಮಿಷನ್ ಆಗ್ತಾ ಇದೆ ಮತ್ತು ಎಷ್ಟು ಕೇಸಸ್ ಡೆತ್ ಆಗ್ತಾ ಇದೆ ಅನ್ನೋದು ಈ ಒಂದು ಗ್ರಾಫಲ್ಲಿ ನೋಡಿದರೆ, ಇದು ಸೌತ್ ಆಫ್ರಿಕಾದ ಗ್ರಾಫ್. ಸೌತ್ ಆಫ್ರಿಕಾದ ಮೂರನೇ ಅಲೆಯ ಟೋಟಲ್ ನಂಬರ್ ಆಫ್ ಕೇಸಸ್ಗೂ ಮತ್ತು ಅದರ ಪರಿಣಾಮವಾಗಿರುವಂಥ ಡೆತ್ಸ್ ರೇಟ್ ಪರ್ ಮಿಲಿಯನ್, ಇದು ಇಲ್ಲಿ ನೋಡ್ತಾ ಇರ್ಬೋದು. ಮೂರನೇ ಅಲೆಯಲ್ಲಿ ಹೆಚ್ಚು ಜನ ಮರಣ ಹೊಂದಿದ್ದಾರೆ. ನಂತರ ಈ ನಾಲ್ಕನೇ ಅಲೆ ಒಮೈಕ್ರಾನಿಂದ ಕೇಸಸ್ ಶಾರ್ಪ್ ರೈಸ್ ಆಯಿತು, ಆದರೆ ಅದರ ಪ್ರಕಾರವಾಗಿ ಡೆತ್ ರೇಟ್ ಹೆಚ್ಚಾಗಲಿಲ್ಲ. ಈಗ ಈ ಯು ಕೆದಲ್ಲಿ ಹೊಸ ಒಮೈಕ್ರಾನ್ನ ಅಲೆ ಟೋಟಲ್ ನಂಬರ್ ಆಫ್ ಕೇಸಸ್ ಹಿಂದಿನ ಯಾವುದೇ ಅಲೆಗಿಂತಲೂ ತುಂಬ ಪಟ್ಟು ಹೆಚ್ಚಾಗಿದೆ, ಆದರೆ ಡೆತ್ ರೇಟ್ಗಳು ಶಾರ್ಪ್ ರೈಸ್ ಏನು ಕಾಣ್ತಾ ಇದೆ, ಬಟ್ ಇನ್ನೂ ಆ ಹಿಂದಿನ ಅಲೆಯ ಪೀಕು ಇನ್ನೂ ಮುಟ್ಟಿಲ್ಲ. ಅಂದರೆ ಡೆತ್ ರೇಟು ಕಂಪೇರಿಟಿವ್ಲಿ ಕಡಿಮೆ, ಬಟ್ ಕಂಪೇರ್ಡ್ ಟು ಸೌತ್ ಆಫ್ರಿಕಾ ಡೆತ್ ರೇಟ್ ಇನ್ ಯು ಕೆ ಈಸ್ ಮೋರ್. ಅಂದರೆ ಯು ಕೆಯಲ್ಲಿ ಡೆತ್ ರೇಟ್ ಸೌತ್ ಆಫ್ರಿಕಾ ಕಂಪೇರ್ ಮಾಡಿದರೆ ಹೆಚ್ಚಾಗಿದೆ. ಇದಕ್ಕೆ ಅನೇಕ ಕಾರಣ ಇರ್ಬೋದು. ಸ್ಪೆಷಲಾಗಿ ಅಲ್ಲಿಯ ಆಹಾರ ಮತ್ತು ಆಹಾರ ಪದ್ಧತಿ ಲೈಫ್ ಸ್ಟೈಲಿಂದ, ಮತ್ತು ಅದಲ್ಲದೆ ಭೌಗೋಳಿಕವಾಗಿ ಅಲ್ಲಿ ಸೂರ್ಯನ ಕಿರಣಗಳು ಕಡಿಮೆ ಬೀಳೋದ್ರಿಂದ ವಿಟಮಿನ್ ಡಿ ಡಿಫಿಷಿಯನ್ಸಿ, ಈ ಲೈಫ್ ಸ್ಟೈಲ್ನ ಏನು ಬದಲಾವಣೆ ಏನಿದೆ ಇದರಿಂದ ಅವರ ಇಮ್ಯುನಿಟಿ ಕಡಿಮೆ ಇದ್ದು ಡೆತ್ ರೇಟ್ ಹೆಚ್ಚಾಗ್ತಾ ಇರ್ಬೋದು, ಹಾಸ್ಪಿಟಲ್ ಅಡ್ಮಿಷನ್ ಹೆಚ್ಚಾಗ್ತಾ ಇರ್ಬೋದು ಕಂಪೇರ್ ಟು ಸೌತ್ ಆಫ್ರಿಕಾ. ಡೆತ್ ರೇಟ್ ಕಡಿಮೆ ಆಗ್ತಾ ಇದೆ ಅನ್ನೋದು ಒಂದು ಬಹಳ ಒಳ್ಳೆಯ ಸುದ್ದಿ. ಯಾಕೆ ಅಂತಂದರೆ ಇದರಿಂದ ಏನಾಗುತ್ತೆ, ಅನೇಕ ಜನರಿಗೆ ಕಡಿಮೆ ಸಿಂಪ್ಟಮ್ಸಿಂದ ಇನ್ಫೆಕ್ಷನ್ ಆಗಿ ಅವರಲ್ಲಿ ಇಮ್ಯುನಿಟಿ ಹುಟ್ಕೊಳ್ಳುತ್ತೆ. ಆ್ಯಕ್ಚುಲಿ ನಾವು ವ್ಯಾಕ್ಸಿನಲ್ಲಿ ಏನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇವೆ, ವ್ಯಾಕ್ಸಿನಲ್ಲಿ ಕಡಿಮೆ ಸಿಂಪ್ಟಮ್ಸಿಂದ ಯಾವುದೇ ಹೆಚ್ಚಿನ ಅಡ್ಡ ಪರಿಣಾಮಗಳಿಲ್ಲದೆ ಹೆಚ್ಚು ಜನರಿಗೆ ಆ ಡಿಸೀಸ್ನ ವಿರುದ್ಧ ಇಮ್ಯುನಿಟಿ ಹುಟ್ಕೊಳ್ಳೋದು. ಸೊ ಆ್ಯಕ್ಚುಲಿ ಒಮೈಕ್ರಾನಲ್ಲಿ ಏನಾಗ್ತಾ ಇದೆ ಅಂತಂದರೆ, ಅದೇ ಕಡಿಮೆ ಸಿಂಪ್ಟಮ್ಸಿಂದ ಇನ್ಫೆಕ್ಷನ್ ಆಗಿ ನ್ಯಾಚುರಲ್ ಇಮ್ಯುನಿಟಿ ನಮಗೆ ಬರ್ತಾ ಇದೆ. ಇನ್ನು ಮುಂದೆ ಭಾರತದಲ್ಲಿ ಅದನ್ನು ನಾವು ಕಾಣ್ಬೋದು ಬಹುಶಃ. ಸೊ ಇದು ಆ್ಯಕ್ಚುಲಿ ಒಂದು ನ್ಯಾಚುರಲ್ ವ್ಯಾಕ್ಸಿನೇಷನ್ ಅಂತ ಹೇಳ್ಬೋದು. ಬಟ್ ಈ ಬೆನಿಫಿಟ್ ಆಗಬೇಕಾದ್ರೆ ಹಿಂದಿನ ಡೆಲ್ಟಾ ವೇರಿಯಂಟ್ ಏನಿದೆ ಅದು ಕಂಪ್ಲೀಟಾಗಿ ಹೋಗಬೇಕು ಅಂತ ತೋರಿಸ್ತೇನೆ. ಆ್ಯಕ್ಚುಲಿ ಒಮೈಕ್ರಾನ್ ಡೆಲ್ಟಾ ವೇರಿಯಂಟನ್ನು ರಿಪ್ಲೇಸ್ ಮಾಡಿ ಅದನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಒಮೈಕ್ರಾನ್ ವೇರಿಯಂಟ್ ಹರಡ್ಕೊಳ್ತಾ ಇದೆ. ಅದಕ್ಕೆ ಈ ಒಂದು ಡಾಟಾ ನಾನು ತೋರಿಸ್ತಾ ಇದ್ದೇನೆ. ಇದು ಡೇಟ್ ನವಂಬರ್ 15ರಲ್ಲಿ ಈ ಕೆಂಪು ಬಾರ್ ಏನು ಕಾಣ್ತಾ ಇದೆ ಮೇಲ್ಗಡೆ ಸೌತ್ ಆಫ್ರಿಕಾದಲ್ಲಿ, ಬ್ಲೂ ಕಲರಲ್ಲಿರುವಂಥದ್ದು ಡೆಲ್ಟಾ ವೇರಿಯಂಟ್ 68% ನವಂಬರ್ 15ಕ್ಕೆ, ರೆಡ್ ಕಲರಲ್ಲಿ 22% ಕಾಣ್ತಾ ಇರುವಂಥದ್ದು ಒಮೈಕ್ರಾನ್ ವೇರಿಯಂಟ್. ಸೊ ಆಗ ಜಸ್ಟ್ ಸ್ಟಾರ್ಟ್ ಆಗಿತ್ತು. ನಂತರ ನವಂಬರ್ 29 ಅಂದರೆ ನವಂಬರ್ನ ಕೊನೆಯ ಸಮಯದಲ್ಲಿ ಒಮೈಕ್ರಾನ್ ವೇರಿಯಂಟ್ ಕಂಪ್ಲೀಟಾಗಿ ರಿಪ್ಲೇಸ್ ಮಾಡ್ತಾ 86% ಆಯಿತು, 12% ಮಾತ್ರ ಡೆಲ್ಟಾ ಉಳ್ಕೊಂತು. ನಂತರ ಅದೇ ಸೌತ್ ಆಫ್ರಿಕಾದಲ್ಲಿ ಡಿಸೆಂಬರ್ 13ರಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ ಒಮೈಕ್ರಾನ್ ವೇರಿಯಂಟ್ ಡೆಲ್ಟಾ ವೇರಿಯಂಟನ್ನು ರಿಪ್ಲೇಸ್ ಮಾಡಿ ಕಂಪ್ಲೀಟಾಗಿ ಹರಡ್ಕೊಳ್ತು. ಅದೇ ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸಲ್ಲಿ, ಯು ಎಸ್ ಮತ್ತು ಯು ಕೆದಲ್ಲಿ ಅದರ ಪ್ರಾರಂಭ ಶುರುವಾಯಿತು. ನಂತರ ಡಿಸೆಂಬರ್ ಕೊನೆಗೆ ಕಂಪ್ಲೀಟಾಗಿ ಡೆಲ್ಟಾ ವೇರಿಯಂಟ್ ಸೌತ್ ಆಫ್ರಿಕಾದಲ್ಲಿ ಕಾಣೆಯಾಯಿತು ಮತ್ತು ಯು ಕೆ ಮತ್ತು ಯು ಎಸ್ ಅಲ್ಲಿ ಅದರ ಪರ್ಸೆಂಟೇಜ್ ಹೆಚ್ಚಾಗ್ತಾ ಹೋಯಿತು. ಸೊ ಇದರ ಪ್ರಕಾರ ಒಮೈಕ್ರಾನ್ ವೇರಿಯಂಟ್ ಡೆಲ್ಟಾ ವೇರಿಯಂಟನ್ನು ಸಂಪೂರ್ಣವಾಗಿ ರಿಪ್ಲೇಸ್ ಮಾಡ್ತಾ ಇದೆ. ಇದು ತುಂಬ ಒಳ್ಳೆಯ ಸುದ್ದಿ. ಸೊ ಇದರ ಎಲ್ಲ ಪರಿಣಾಮವಾಗಿ ಬಹುಶಃ ಭಾರತದಲ್ಲೂ ಈ ಮುಂದೆ ಬರುವಂಥ ಮೂರನೇ ಅಲೆ ತುಂಬ ಒಳ್ಳೆಯ ಒಂದು ಪರಿಣಾಮ ಕೊಡ್ಬೋದು ಅಂತ ಅನ್ನಿಸ್ತಾ ಇದೆ. ಸೊ ಸದ್ಯದ ಭಾರತದ ಸ್ಥಿತಿ ಏನು ಅನ್ನೋದು ನೋಡೋಣ. ಈಗ ಭಾರತದಲ್ಲಿ ಕೇಸಸ್ ಹೆಚ್ಚಾಗೋಕ್ಕೆ ಶುರುವಾಗಿದೆ ಕಳೆದ ಒಂದು ವಾರದಿಂದ. ಇದರಲ್ಲಿ ನಾವು ಕಾಣ್ಬೋದು ಕಳೆದ ಒಂದು ವಾರದಿಂದ ಕೇಸಸ್ ಶಾರ್ಪ್ ರೈಸ್ ಕಾಣ್ತಾ ಇದೆ. ಇದು ಪ್ಯೂರ್ಲಿ ಬಿಕಾಸ್ ಆಫ್ ಒಮೈಕ್ರಾನ್, ಒಮೈಕ್ರಾನ್ನಿಂದನೇ ಆಗ್ತಾ ಇರುವಂಥ ಇದು ಶಾರ್ಪ್ ರೈಸ್. ಮಹಾರಾಷ್ಟ್ರದಲ್ಲಿ ನಂಬರ್ ಆಫ್ ಕೇಸಸ್ ವೆರಿ ಶಾರ್ಪಾಗಿ ಹೆಚ್ಚಾಗ್ತದೆ. ಆ್ಯಕ್ಚುಲಿ ಕೇಸಸ್ ಹೆಚ್ಚಾಗೋಕ್ಕೆ ಶುರುವಾಗಿರೋದು ಮಹಾರಾಷ್ಟ್ರದಿಂದನೇ, ಆದರೆ ಇದು ಎಲ್ಲ ಕಡೆಯೂ ಸೇಮ್ ಟ್ರೆಂಡನ್ನು ನಾವು ನೋಡೋಕ್ಕೆ ಹೋಗ್ತಾ ಇದ್ದೇವೆ. ನೆಕ್ಸ್ಟ್ ಇದು ಕರ್ನಾಟಕ. ಕರ್ನಾಟಕದಲ್ಲಿ ಮಹಾರಾಷ್ಟ್ರದ ನಂತರ ಇಲ್ಲಿ ಕೇಸಸ್ ಹೆಚ್ಚಾಗೋಕ್ಕೆ ಶುರುವಾಯಿತು.
ಕಳೆದ ಕೆಲವೇ ದಿನದಲ್ಲಿ ಶಾರ್ಪ್ ರೈಸ್ ನಾವು ಕಾಣ್ತಾ ಇದ್ದೇವೆ. ಇದು ಕೂಡ ಒಮೈಕ್ರಾನ್ ವೇರಿಯಂಟ್ ಇಂದನೇ ಆಗ್ತಾ ಇರುವಂಥದ್ದು. ಭಾರತದಲ್ಲಿ ಏನು ಅಂತಂದರೆ ಇದು ಡೆಲ್ಟಾ ವೇರಿಯಂಟ್ ಇಂದನ ಮತ್ತು ಒಮೈಕ್ರಾನ್ ವೇರಿಯಂಟ್ ಎಷ್ಟು ಪರ್ಸೆಂಟೇಜ್ ಇದೆ ಅಂತಂದು ಕಂಡಿಡಿಯೋಕ್ಕೆ ಪಾಪ್ಯುಲೇಷನ್ ತುಂಬ ಹೆಚ್ಚಾಗಿರೋದ್ರಿಂದ ಅದು ಹೇಳೋಕ್ಕೆ ಆಗೋದಿಲ್ಲ. ಬಟ್ ಈ ಟ್ರೆಂಡನ್ನು ನೋಡ್ತಾ ಇದ್ದರೆ ಇದು ಒಮೈಕ್ರಾನ್ ವೇರಿಯಂಟ್ ಇಂದನೇ ಹೆಚ್ಚಾಗ್ತಾ ಇರುವಂಥ ಅಂತಂದು ದೃಢವಾಗಿ ಹೇಳ್ಬೋದು. ಭಾರತದಲ್ಲಿ ಮೂರನೇ ಅಲೆ ಶುರುವಾಗಿದೆ, ಅದಕ್ಕೆ ಕಾರಣ ಒಮೈಕ್ರಾನ್ ವೇರಿಯಂಟ್. ಸೌತ್ ಆಫ್ರಿಕಾದ ಟ್ರೆಂಡಲ್ಲಿ ಕಾಣಿಸ್ಕೊಂಡಂಗೆ ಭಾರತದಲ್ಲಿ ಕಾಣಿಸ್ಕೊಂಡ್ರೆ ಭಾರತದಲ್ಲೂ ಕೂಡ ಲೈಫ್ ಸ್ಟೈಲ್, ನಮ್ಮ ಆಹಾರ ಪದ್ಧತಿ ಮತ್ತು ನಮ್ಮ ಭೌಗೋಳಿಕ ಒಂದು ಪೊಸಿಷನ್ ಏನಿದೆ, ಇದೆಲ್ಲ ಪರಿಣಾಮವಾಗಿ ನಮ್ಮಲ್ಲಿ ನ್ಯಾಚುರಲ್ ಇಮ್ಯುನಿಟಿ ಯುರೋಪ್ ಕಂಟ್ರೀಸ್ಗಿಂತ ಹೆಚ್ಚಾಗಿದೆ. ಸೊ ಇದು ನಾವು ನಮ್ಮ ಈ ಮೂರನೇ ಅಲೆ ಸೌತ್ ಆಫ್ರಿಕಾದ ಒಮೈಕ್ರಾನ್ನ ನಾಲ್ಕನೇ ಅಲೆಗೆ ಕಂಪೇರ್ ಮಾಡಿ ನೋಡಿದರೆ ಬಹುಶಃ ಶಾರ್ಪ್ ರೈಸ್ ಆಫ್ ಕೇಸಸ್, ತುಂಬ ಹೆಚ್ಚು ನಂಬರ್ ಕೇಸಸ್ ಬರುತ್ತೆ, ಸ್ವಲ್ಪ ಹಾಸ್ಪಿಟಲ್ ಅಡ್ಮಿಷನ್ಸ್ ಆಗ್ಬೋದು, ಬಹಳ ಕಡಿಮೆ ಸಂಖ್ಯೆಯಲ್ಲಿ ಮರಣ ಹೊಂದುವ ನಂಬರ್ಸ್ ನಾವು ನೋಡ್ಬೋದು. ಆದರೆ ಇದನ್ನು ನಾವು ಕಳೆದ ಎರಡನೇ ಅಲೆಗೆ ಕಂಪೇರ್ ಮಾಡಿದರೆ ಹಾಸ್ಪಿಟಲ್ ಅಡ್ಮಿಷನ್ಸ್ ಮತ್ತು ಮರಣ ಹೊಂದುವ ಸಂಖ್ಯೆ ತುಂಬ ಕಡಿಮೆ ಆಗಿರುತ್ತೆ. ಒಮೈಕ್ರಾನನ್ನು ನಾವು ಆ್ಯಕ್ಚುಲಿ ಸ್ವಾಗತಿಸಬೇಕು, ಆದರೆ ಅಷ್ಟೇ ನಾವು ಪ್ರಿಕಾಷನನ್ನು ತಗೋಬೇಕು, ಅಷ್ಟೇ ಜಾಗೃತರಾಗಿ ಕೂಡ ಇರಬೇಕು. ನಮಸ್ಕಾರ.